ಗೀತಾ ಸಂಸಾರ ಸಂತೆಗೆ ಎಲ್ಲರಿಗೂ ಸ್ವಾಗತ. ಮತ್ತೆ ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ನಮ್ಮ ಕೂದಲನ್ನ ತುಂಬ ಸುಂದರವಾಗಿ ಶೈನಿಂಗ್ ಆಗಿ ಒಳ್ಳೆ ಕಲರ್ಫುಲ್ ಆಗಿ ನಮ್ಮ ಹೇರ್ ಮಾಡ್ಕೊಳ್ಳೋಣ ಅಂತ ಆಸೆ ಆಗುತ್ತೆ. ನಾವೇನು ಮಾಡ್ತೀವಿ, ಸೀದಾ ಅಂಗಡಿಗೆ ಹೋಗ್ತೀವಿ, ಒಂದು ಕೆಮಿಕಲ್ಯುಕ್ತ ಹೇರ್ ಡೈ ತೊಗೊಂಬರ್ತೀವಿ, ನಮ್ಮ ಹೇರಿಗೆ ಹಾಕ್ಕೊತೀವಿ, ಅದರಿಂದ ಎಷ್ಟು ಸೈಡ್ ಎಫೆಕ್ಟ್ ಆಗುತ್ತೆ ನಮ್ಮ ಹೇರಿಗೆ. ಅದೇ ನಾವು ಮನೆಯಲ್ಲೇ ನ್ಯಾಚುರಲ್ ಆಗಿ ಮನೇಲಿರುವ ಪದಾರ್ಥಗಳನ್ನು ಉಪಯೋಗಿಸಿ ಹೇರ್ ಡೈ ಮಾಡ್ಕೊಂಡ್ರೆ ನಮ್ಮ ಕೂದಲು ತುಂಬಾ ಶೈನಿಂಗ್ ಆಗುತ್ತೆ, ಬೆಳೆಯುತ್ತೆ, ಮತ್ತು ನಾವು ಡ್ಯಾಂಡ್ರಫ್ರಿಂದ ಮುಕ್ತಿ ಪಡಿಬೋದು, ಒಳ್ಳೆ ಹೇರ್ ಕಲರ್ನು ಮಾಡ್ಕೊಬೋದು. ಇವತ್ತು ನಾನು ಹೇಗೆ ಹೇರ್ ಕಲರ್ ಮಾಡ್ಕೊಳೋದು ಅಂತ ನಿಮ್ಗೆ ಹೇಳ್ತೀನಿ. ಇವಾಗ ಒಂದು ಬೀಟ್ರೂಟ್ ತೊಗೊಳ್ತಾ ಇದ್ದೀನಿ. ಈ ಬೀಟ್ರೂಟನ್ನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ, ನೀರಲ್ಲಿ ಚೆನ್ನಾಗಿ ತೊಳ್ಕೊಬೇಕು. ಬೀಟ್ರೂಟಿನ ಸಿಪ್ಪೆ ತೆಗೆಯೋಣ. ಬೀಟ್ರೂಟು ಹೇರಿಗೆ ತುಂಬಾ ಒಳ್ಳೆಯದು, ಹೇರಿಗೆ ಒಳ್ಳೆ ಕಲರ್ ಕೊಡುತ್ತೆ, ಹೇರಿಗೆ ಬರ್ಗಂಡಿ ಕಲರ್ ಕೊಡುತ್ತೆ, ಮತ್ತು ಹೇರನ್ನು ತುಂಬ ಶೈನಿಂಗ್ ಆಗಿ ಮಾಡುತ್ತೆ, ಮತ್ತು ಹೇರ್ ಫಾಲನ್ನು ತುಂಬ ಬೇಗ ಕಡಿಮೆ ಮಾಡುತ್ತೆ. ಇದು ನಿಮ್ಮ ಕೂದಲು ಎಷ್ಟಿದೆ ಅಂತ ನೋಡ್ಕೊಂಬಿಟ್ಟು ಬೀಟ್ರೋಟ್ ತೊಗೋಬೇಕು. ಸಣ್ಣ ಕೂದಲಿದ್ರೆ ಸ್ವಲ್ಪ, ಉದ್ದ ಕಡಿಮೆ ಇದ್ದರೆ ಸ್ವಲ್ಪ ಬೀಟ್ರೋಟ್ ತೊಗೊಳ್ಳಿ. ತುಂಬ ಲಾಂಗ್ ಹೇರ್ ಇತ್ತು ಅಂದರೆ ಜಾಸ್ತಿ ಬೀಟ್ರೋಟ್ ಬೇಕಾಗಿರುತ್ತೆ. ಬೀಟ್ರೋಟ್ ನೀರಿಂದನೇ ನಾವು ಮೆಹಂದಿನ ಕಲಿಸ್ಬೇಕಾಗತ್ತೆ. ಇವಾಗ ಬೀಟ್ರೋಟನ್ನು ಚೆನ್ನಾಗಿ ತುರ್ಕೊಳ್ಳೋಣ. ಬೀಟ್ರೋಟ್ ರೋಲನ್ನು ಪೀಸ್ ಪೀಸ್ ಮಾಡಿ ನಾವು ಮಿಕ್ಸಿಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೋದು, ಆವಾಗ ನಮಗೆ ಬೀಟ್ರೋಟು ರಸನೂ ಸಿಗತ್ತೆ. ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಆ ಮೆಥಡ್ ಯೂಸ್ ಮಾಡ್ಬೋದು. ನೋಡಿ, ಇವಾಗ ಬೀಟ್ರೋಟ್ ತುರ್ಕೊಂಡಿದ್ದೀನಿ. ಇವಾಗ ಏನು ಮಾಡಬೇಕು ಅಂದರೆ, ನೀವು ಮಿಕ್ಸಿಲಾರು ಹಾಕ್ಕೊಳ್ಳಿ, ಈ ಥರ ತುರ್ಕೊಂಡಾರು ತುರ್ಕೊಳ್ಳಿ, ಆದರೆ ಬೀಟ್ರೋಟನ್ನು ಏನು ಮಾಡಬೇಕು, ಇವಾಗ ನೀರಲ್ಲಿ ನಾವು ಅದನ್ನು ಕುದಿಸ್ಕೋಬೇಕು. ಈ ಥರ ಒಂದು ಸ್ಟೀಲಿನ ಪಾತ್ರೆ ತೊಗೊಂಡಿದ್ದೀನಿ, ಇದಕ್ಕೆ ಬೀಟ್ರೋಟ್ ತುರ್ಕೊಂಡಿದ್ದೀನಲ್ಲ ಇದನ್ನು ಹಾಕ್ಕೊತ ಇದ್ದೀನಿ. ಬೀಟ್ರೋಟು ತುಂಬ ಒಳ್ಳೆ ಕಲರ್ ಕೊಡುತ್ತೆ ಕೂದಲಿಗೆ. ಇದನ್ನು ನೀವು ಒಂದು ಎರಡು ಮೂರು ಸಲ ಇದೇ ಥರ ಮೆಥಡ್ ಮಾಡಿದರೆ ಕೂದಲು ಬೇಗನೆ ಒಳ್ಳೆ ಡಾರ್ಕ್ ಕಲರನ್ನು ನೀವು ಪಡಿಬೋದು. ಇವಾಗ ಇಷ್ಟು ಬೀಟ್ರೋಟಿಗೆ ಒಂದು ಲೋಟ ನೀರು ಹಾಕ್ಕೊತಾ ಇದ್ದೀನಿ. ಈ ಒಂದು ಲೋಟ ನೀರು, ಒಂದು ಅರ್ಧ ಲೋಟ ನೀರಾಗಷ್ಟು ಬೀಟ್ರೋಟನ್ನು ನಾವು ಕುದಿಸ್ಬೇಕಾಗತ್ತೆ. ಕುದ್ದು ಕುದ್ದು ಒಳ್ಳೆ ಕಲರ್ ಬರುತ್ತೆ ಬೀಟ್ರೋಟು, ಆ ಥರ ನಾವು ಮಾಡ್ಕೋಬೇಕಾಗತ್ತೆ. ಇವಾಗ ಎರಡನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ, ನೀರು ಬೀಟ್ರೋಟ್ ಎರಡನ್ನು ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡಿ ನಾವು ಇದನ್ನು ಬಿಸಿ ಮಾಡಲಿಕ್ಕೆ ಒಲೆ ಮೇಲೆ ಇಡಬೇಕು. ಬೀಟ್ರೋಟ್ ಕುದೀತಾ ಇದೆ ನೋಡಿ, ಚೆನ್ನಾಗಿ ಕುದಿಬೇಕು, ಕುದ್ದಂಗೂ ಒಳ್ಳೆ ಕಲರ್ ಬರುತ್ತದು ನೋಡಿ. ಇದು ಎಷ್ಟು ಚೆನ್ನಾಗಿ ಕಲರ್ ಬರ್ತಾ ಇದೆ. ಒಂದು ಲೋಟ ನೀರಿರೋದು ಅರ್ಧ ಲೋಟ ನೀರಾಗಬೇಕು, ಅಷ್ಟು ಚೆನ್ನಾಗಿ ಕುದಿಬೇಕು ಬೀಟ್ರೂಟು, ರಸ ಬಿಡುತ್ತೆ ಅವಾಗ. ಈ ಟೈಮಲ್ಲಿ ನಾವು ಕಾಫಿ ಪೌಡ್ರು ಆ್ಯಡ್ ಮಾಡೋಣ. ನಾನು ಎರಡು ಸ್ಪೂನ್ ಕಾಫಿ ಪೌಡ್ರ್ ಆ್ಯಡ್ ಮಾಡ್ತಾ ಇದ್ದೀನಿ. ಕಾಫಿ ಪೌಡ್ರ್ ತುಂಬಾ ಒಳ್ಳೆ ಕಲರ್ ಕೊಡುತ್ತೆ. ನೀವು ಟೀ ಪೌಡ್ರ್ ಸಹ ಯೂಸ್ ಮಾಡ್ಬೋದು, ಆದರೆ ಟೀ ಪೌಡ್ರ್ ಮಾಡೋದಾದರೆ ಟೀ ಡಿಕಾಕ್ಷನ್ ಮಾಡ್ಕೋಬೇಕು, ಅದನ್ನು ನೀವು ಇದಕ್ಕೆ ಯೂಸ್ ಮಾಡಬೇಕಾಗತ್ತೆ. ಕಾಫಿ ಪೌಡ್ರ್ ಆದರೆ ಇದಕ್ಕೆ ನಾವು ಡೈರೆಕ್ಟಾಗಿ ಹಾಕಿ ಮಿಕ್ಸ್ ಮಾಡಿಬಿಡ್ಬೋದು. ಕಾಫಿ ಪೌಡ್ರು ಮತ್ತು ಟೀ ಪೌಡ್ರ್ ಎರಡೂ ಕಲರ್ ಕೊಡುವಂಥ ಇನ್ಗ್ರೀಡಿಯೆಂಟ್ಸ್ ಆಗಿದೆ, ನೀವು ಯಾವುದಾದ್ರು ಯೂಸ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂತು ಕಾಫಿ ಪುಡಿ ಹಾಕಿದ್ದಕ್ಕೆ ನೋಡಿ, ತುಂಬ ಚೆನ್ನಾಗಿ ಕಲರ್ ಬಂದಿದೆ. ಇವಾಗ ಇದು ತಯಾರಾಗಿದೆ ಅಂತ. ಇವಾಗ ಬೀಟ್ರೂಟ್ ಕಲರ್ ತಯಾರಾಯಿತು, ಇದು ಕೂಲ್ ಆಗಬೇಕು. ಕೂಲ್ ಆದಮೇಲೆ ನಾವು ಅದನ್ನು ಫಿಲ್ಟರ್ ಮಾಡ್ಕೊಳ್ಳೋಣ. ಈ ಥರ ಒಂದು ಗ್ಲಾಸಿಗೆ ಫಿಲ್ಟರ್ ಮಾಡ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಡಾರ್ಕ್ ಕಲರ್ ಬಂದಿದೆ ಅಲ್ವಾ, ಬರ್ಗುಂಡಿ ಕಲರ್ ಸೇಮ್ ಕಲರ್ ಬಂದಿದೆ ನೋಡಿ, ಎಷ್ಟು ಒಳ್ಳೆ ಕಲರ್ ಡಾರ್ಕ್ ಕಲರ್ ಬಂದಿದೆ ಅಲ್ವಾ. ಇದು ಹೇರಿಗೆ ಒಳ್ಳೆ ಕಲರ್ ಕೊಡುತ್ತೆ, ಹೇರಿಗೆ ಒಳ್ಳೆ ಶೈನಿಂಗ್ ಕೊಡುತ್ತೆ, ಮತ್ತು ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ. ಇಷ್ಟು ಡಾರ್ಕ್ ಕಲರ್ ಬಂದಿದೆ ನೋಡಿ, ಈ ಥರ ಕಲರ್ ಬರಬೇಕು. ಇವಾಗ ನಾವೇನು ಮಾಡೋಣ, ನೆಕ್ಸ್ಟು ಮೆಹಂದಿ ಪ್ಯಾಕ್ ತೊಗೊಂಡಿದ್ದೀನಿ ನಾನು, ಹಾತಿ ಮೆಹಂದಿ ಪ್ಯಾಕ್, ಹರ್ಬಲ್ ಮೆಹಂದಿ ಪ್ಯಾಕ್ ತೊಗೊಂಡಿದ್ದೀನಿ. ನೀವು ಹೆನ್ನ ತೊಗೋಬೋದು, ಯಾವುದಾದ್ರು ಹರ್ಬಲ್ ಮೆಹಂದಿ ಪ್ಯಾಕ್ ತೊಗೋಬೇಕು ನೋಡಿ, ಯಾವುದಾದ್ರು ಹರ್ಬಲ್ ಮೆಹಂದಿ ಪ್ಯಾಕ್ ತೊಗೊಳ್ಳಿ, ತುಂಬಾ ಹೇರಿಗೆ ಒಳ್ಳೆಯದು ಮೆಹಂದಿ ಪ್ಯಾಕು. ನಾವು ಡ್ಯಾಂಡ್ರಫ್ ಕಡಿಮೆ ಮಾಡುತ್ತೆ, ಮತ್ತು ಕೂದಲು ಬೆಳವಣಿಗೆಗೂ ತುಂಬಾ ಒಳ್ಳೆಯದು ಮೆಹಂದಿ. ಯಾವಾಗವಾಗ ನಾವು ಹಾಕ್ಕೊತಾನೆ ಇರಬೇಕು ಹೇರಿಗೆ, ನಮ್ಮ ತಲೆ ತಂಪು ಮಾಡುತ್ತೆ, ಮತ್ತು ನಮ್ಮ ಕಣ್ಣುಗಳಿಗೂ ತುಂಬಾ ಒಳ್ಳೆಯದು ಇದು ಮೆಹಂದಿ ಪೌಡ್ರು ನಾವು ತಲೆಗೆ ಯೂಸ್ ಮಾಡ್ತಾ ಇದ್ರೆ. ನಿಮ್ಮ ಹೇರ್ ಎಷ್ಟಿದೆ ಅದು ನೋಡ್ಕೊಂಬಿಟ್ಟು ಪೌಡ್ರು ಎಷ್ಟು ಸ್ಪೂನ್ ಬೇಕೋ ಅಷ್ಟು ಹಾಕ್ಕೋಬೋದು. ನಾನು ಒಂದು ಐದಾರು ಸ್ಪೂನ್ ಹಾಕ್ಕೊಂಡಿದ್ದೀನಿ, ಅದಕ್ಕೆ ನಾನು ಬೀಟ್ರೂಟ್ ರಸ ಮಿಕ್ಸ್ ಮಾಡ್ತಾ ಇದ್ದೀನಿ. ಬೀಟ್ರೂಟ್ ರಸ ನೋಡಿ ನೋಡಿ ಮಿಕ್ಸ್ ಮಾಡಬೇಕು, ಯಾಕಂದರೆ ಜಾಸ್ತಿ ಹಾಕ್ಕೊಂಬಿಟ್ರೆ ನೀರಾಗ್ಬಿಡುತ್ತೆ. ಅದು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಬೇಕು. ನಾನು ಸ್ವಸ್ವಲ್ಪ ಹಾಕ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ, ಹೇಗೆ ಹೇಗಿದೆ ಕಲರ್ ಕಾಂಬಿನೇಷನ್ ಅಂತ. ಅದು ಗ್ರೀನ್ ಇದೆ ಮತ್ತು ಇದು ರೆಡ್ ಇದೆ.
ಇಷ್ಟು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಮಾತ್ರ ಮಿಕ್ಸ್ ಮಾಡಬಾರ್ದು, ಫುಲ್ಲು ನಾವು ಬೀಟ್ರೂಟ್ ರಸದಲ್ಲೇ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ಥರ ಬರಬೇಕು ನೋಡಿ, ಇಷ್ಟು ಗಟ್ಟಿ ಇರಬೇಕು, ತುಂಬ ನೀರಾಗಬಾರ್ದು. ಇವಾಗ ನಾವು ಅರ್ಧ ಲಿಂಬೆಹಣ್ಣು ಹಾಕೋಣ. ಲಿಂಬೆಹಣ್ಣು ಬೇಕಾದರೆ ನೀವು ಸ್ವಲ್ಪ ಕಡಿಮೆನೂ ಹಾಕ್ಕೊಬೋದು ಇಷ್ಟ ಇಲ್ಲದೆ ಇರೋರು. ನಾನು ಒಂದು ಅರ್ಧ ಲಿಂಬೆಹಣ್ಣು ಹಾಕ್ತಾ ಇದ್ದೀನಿ, ಯಾಕಂದರೆ ಲಿಂಬೆಹಣ್ಣು ಹಾಕೋದ್ರಿಂದ ಮೆಹಂದಿ ಇನ್ನೂ ಡಾರ್ಕಾಗಿ ತಿಕ್ಕ ಕಲರ್ ಕೊಡುತ್ತೆ, ತುಂಬಾ ಚೆನ್ನಾಗಿ ಕಲರ್ನ ಕೊಡುತ್ತೆ ಮೆಹಂದಿಗೆ, ಒಳ್ಳೆ ಕಲರ್ ಬರುತ್ತೆ ಆ ಲಿಂಬೆಹಣ್ಣು ಹಾಕೋದ್ರಿಂದ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್, ನಾವು ಅಲ್ವೇರ ತೊಗೊಳ್ತಾ ಇದ್ದೀನಿ. ಅಲ್ವೇರ ಯಾಕಪ್ಪ ಅಂದರೆ ನಾವು ಕೂದಲಿಗೆ ಮೆಹಂದಿ ಹಾಕಿದರೆ ಕೂದಲು ಒಂಥರ ರಫ್ ಆದಂಗೆ ಆಗುತ್ತೆ. ಈ ಅಲ್ವೇರ ಮಿಕ್ಸ್ ಮಾಡೋದ್ರಿಂದ ನಮ್ಮ ಕೂದಲು ತುಂಬಾ ಸ್ಮೂತ್ ಆಗುತ್ತೆ. ನೀವು ಅಲ್ವೇರ ಜೆಲ್ಲಾರು ತೊಗೋಬೋದು, ಇಲ್ಲ ಮನೇಲಿರುವಂಥ ನ್ಯಾಚುರಲ್ ಅಲ್ವೇರ ತೊಗೋಬೋದು. ಇದು ನಮ್ಮ ಮನೇಲೇ ಇದೆ ಅಲ್ವೇರ, ಅದನ್ನು ನಾನು ತೊಗೊಂಡಿದ್ದೀನಿ. ತುಂಬ ಫ್ರೆಶ್ ಅಲ್ವೇರ ಇರುತ್ತೆ, ಈ ಥರ ತೊಗೊಂಡ್ರೆ ತುಂಬ ಎಫೆಕ್ಟಿವ್ ಆಗಿ ನಮಗೆ ವರ್ಕ್ ಆಗುತ್ತೆ. ನೋಡಿ ಅಲ್ವೇರನ ಈ ಥರ ಕಟ್ ಮಾಡ್ಕೋಬೇಕು. ಅಲ್ವೇರ ಬೆಳೆಯೋದಂತ ತುಂಬಾ ಈಸಿ, ಅದಕ್ಕೇನು ಸ್ವಲ್ಪ ಬಿಸಿಲಿದ್ರೆ ಸಾಕು. ಅಲ್ವೇರ ಗಿಡಕ್ಕೇನು ಹೆಚ್ಚು ಕೇರ್ ತೊಗೋಬೇಕು ಅಂತಿಲ್ಲ, ಸ್ವಲ್ಪನೇ ನೀರು ಹಾಕಿ ಸ್ವಲ್ಪ ಮಣ್ಣಿದ್ರೂ ಸಾಕು, ಅದು ಎಲ್ಲಿದ್ರೂ ಬೆಳೆಯುತ್ತೆ. ಅಲ್ವೇರ ಅಂತೂ ತುಂಬಾ ಹೆಲ್ತಿಗೆ ಒಳ್ಳೆಯದು. ನೀವೆಲ್ಲರೂ ಒಂದೊಂದು ಅಲ್ವೇರ ಗಿಡ ಮನೇಲಿ ಹಾಕ್ಕೋಬೋದು. ಯಾವಾಗ್ಲೂ ಫ್ರೆಶ್ ಆಗಿರುವ ಅಲ್ವೇರ ನಾವೆಲ್ಲದಕ್ಕೂ ಫೇಸಿಗೆ ಹೇರಿಗೆಲ್ಲ ಯೂಸ್ ಮಾಡ್ಕೋಬೋದು. ಅಲ್ವೇರ ನಮ್ಮ ಹೇರನ್ನು ಸ್ಮೂತಾಗಿ ಮಾಡುತ್ತೆ, ಶೈನಿಂಗ್ ಮಾಡುತ್ತೆ. ಮತ್ತು ಅಲ್ವೇರ ನಾವು ಕೂದಲಿಗೆ ಹಾಕೋದ್ರಿಂದ ನಮ್ಮ ತಲೆಯಲ್ಲಿರುವಂಥ ಹೊಟ್ಟೆಲ್ಲ ಕಡಿಮೆ ಆಗುತ್ತೆ. ಮತ್ತು ಬೇಸಿಗೆ ಕಾಲದಲ್ಲಿ ಅಲ್ವೇರ ನಾವು ಹೆಚ್ಚಿಗೆ ಯೂಸ್ ಮಾಡಿದ್ರೆ ನಮಗೆ ತಲೆಯಲ್ಲಿ ಒಳ್ಳೆ ಕೂಲ್ ಫೀಲಿಂಗ್ ಆಗುತ್ತೆ. ತುಂಬ ಒಳ್ಳೆಯ ಯೂಸ್ ಇದೆ ಅಲ್ವೇರದಿಂದ. ಇವಾಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಎಲ್ಲ ಒಂದಕ್ಕೊಂದು ಸೇರಬೇಕು, ಆ ರೀತಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಬರ್ಗಂಡಿ ಕಲರ್ ಬೇಡ ಅಂತ ಅಂದರೆ, ನೀವು ಬ್ಲ್ಯಾಕ್ ಕಲರ್ ಬೇಕು ಅಂದರೆ ನಲ್ಲಿಕಾ ಪೌಡ್ರನ್ನ ಯೂಸ್ ಮಾಡ್ಕೋಬೋದು. ಈ ಪೌಡ್ರ್ ಯೂಸ್ ಮಾಡೋದ್ರಿಂದ ನಿಮಗೆ ಕಲರ್ ಕೊಡೋದಿಲ್ಲ, ಬ್ಲ್ಯಾಕ್ ಕಲರ್ ಆಗಿ ಒಂಥರ ಮೆಹಂದಿ ಕಲರು ನೀವು ಯೂಸ್ ಮಾಡ್ಕೋಬೋದು. ಇದು ತುಂಬಾ ಒಳ್ಳೆಯದು ನಲ್ಲಿಕಾ ಪೌಡ್ರ್ ಹೇರಿಗೆ. ನೋಡಿ ನಾವು ಮೆಹಂದಿ ಕೈಗಳಿಗೆ ಹಾಕಿದ ಮೇಲೆ ನಾವು ಸಕ್ಕರೆ ನೀರನ್ನು ಕೈಗಳಿಗೆ ಹಾಕ್ಕೊತೀವಿ ಇನ್ನೂ ಜಾಸ್ತಿ ಮೆಹಂದಿ ಕಲರ್ ಬರಲಿ ಅಂತ. ಅದೇ ರೀತಿ ನಾವು ಒಂದು ಸ್ಪೂನ್ ಸಕ್ಕರೆನೂ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ರೆಡಿ ಆಯಿತು ನೋಡಿ, ನ್ಯಾಚುರಲ್ ಹೇರ್ ಕಲರ್ ಹೇರ್ ಡೈ. ಇದನ್ನು ಹೇಗಪ್ಪ ನಾವು ತಲೆಗೆ ಹಚ್ಚೋದು ಅಂದರೆ, ಈ ಪ್ಯಾಕ್ ರೆಡಿ ಮಾಡಿ ಹಿಂದಿನ ದಿವಸ ನೈಟು ರೆಡಿ ಮಾಡಿಟ್ಟು ಬೆಳಗ್ಗೆ ನೀವು ಹಾಕ್ಕೋಬೋದು, ಇಲ್ಲ ಈ ಪ್ಯಾಕ್ ತಯಾರಿ ಮಾಡಿ ಒಂದು ಗಂಟೆ ಆದಮೇಲೆ ಸಹಿತ ಈ ಪ್ಯಾಕನ್ನು ಅಪ್ಲೈ ಮಾಡ್ಬೋದು. ನಾವು ಮನೇಲಿ ಏನಾದ್ರೂ ಫಂಕ್ಷನ್ ಇರುತ್ತೆ ಅಂದ್ಕೊಳ್ಳಿ, ಆವಾಗ ನಾವು ನಮ್ಮ ಕೈಯಿಂದ ಹಾಗೇ ನಾವು ಹಚ್ಚಬಾರ್ದು. ಇದಕ್ಕೆ ಅಂಗಡೀಲಿ ಗ್ಲೋವ್ಸ್ ಸಿಗುತ್ತೆ ಈ ಥರದ್ದು, ಈ ಥರ ಗ್ಲೋವ್ಸ್ ಯೂಸ್ ಮಾಡಿ ನಮ್ಮ ಹೇರಿಗೆ ಹಚ್ಕೋಬೇಕು. ನೋಡಿ ಈ ಥರ ಗ್ಲೋವ್ಸ್ ಸಿಗುತ್ತೆ, ಆರಾಮಾಗಿ ನಮ್ಮ ಹೇರಿಗೆ ಅಪ್ಲೈ ಮಾಡ್ಕೋಬೋದು ನಾವು ಈ ಗ್ಲೋವ್ಸನ್ನು ಹಾಕ್ಕೊಂಬಿಟ್ಟು. ಗ್ಲೋವ್ಸ್ ಇಲ್ಲ ಅಂದರೆ ಮನೇಲಿ ಈ ಥರ ಕವರ್ಗಳಿರುತ್ತೆ, ಈ ಕವರ್ನೂ ಸಹ ನಾವು ಯೂಸ್ ಮಾಡ್ಕೊಬೋದು. ಈ ಕವರ್ ಯೂಸ್ ಮಾಡ್ಕೊಂಬಿಟ್ಟು ನಮ್ಮ ಹೇರನ್ನು ನ್ಯಾಚುರಲ್ ಆಗಿ ಹೇರ್ ಡೈ ಮಾಡ್ಕೋಬೋದು, ನಮ್ಮ ಹೇರಿಗೆ ನ್ಯಾಚುರಲ್ ಆಗಿ ಹೇರ್ ಡೈಯನ್ನು ಹಚ್ಬೋದು. ಫಸ್ಟು ನಾವೇನು ಮಾಡಬೇಕು, ಒಂದು ಬಾಚಣಿಗೆ ತೊಗೊಂಡು ತಲೆನ ಸ್ವಲ್ಪ ಈಗ ಮಧ್ಯದಲ್ಲಿ ಬೈತಲೆ ತೆಗಿಬೇಕು, ಆವಾಗ ಇದನ್ನು ಅಪ್ಲೈ ಮಾಡಬೇಕು. ನೋಡಿ ಈ ಥರ ಅಪ್ಲೈ ಮಾಡಬೇಕು ನೀಟಾಗಿ, ನಮ್ಮ ಹೇರನ್ನು ಸೀಳಿ ಸೀಳಿ ನಾವು ಮೆಹಂದಿನ ಅಪ್ಲೈ ಮಾಡಬೇಕಾಗತ್ತೆ. ಮತ್ತೆ ಪಕ್ಕದಲ್ಲಿ ಮತ್ತೆ ಬಾಚಣಿಗೆ ತೊಗೊಂಡ್ಬಿಟ್ಟು ಅಲ್ಲಿ ಒಂದು ಬೈತಲೆ ತೆಗೆದು ಈ ಥರ, ಅದು ಮೆಹಂದಿ ಪ್ಯಾಕ್ ಇದೆಯಲ್ಲ ಅದು, ಅದು ಪೇಸ್ಟು ಹೇರೊಳಗೆ ಹೋಗಬೇಕು. ನೋಡಿ ಈ ಥರ ಹಚ್ಚಬೇಕು, ತಿಕ್ಕಾಗಿ ಹಚ್ಚಬೇಕು ಈ ಥರ. ಇದರಿಂದ ತಲೆಯಲ್ಲಿರುವಂಥ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ, ಮತ್ತು ಕೊಳೆ ಎಲ್ಲ ಹೋಗುತ್ತೆ, ಮತ್ತು ಹೇರಿನ ಬುಡ ಅಂತೀವಲ್ಲ ನಾವು ಅದಕ್ಕೆ ಒಳ್ಳೆ ಎನರ್ಜಿ ಸಿಕ್ಕಂಗಾಗತ್ತೆ, ಕೂದಲು ಉದುರೋದು ಕಡಿಮೆ ಆಗುತ್ತೆ. ಮತ್ತು ಎಷ್ಟು ಉದ್ದ ಕೂದಲಿದೆಯಲ್ಲ ಈ ಕೂದಲಿಗೆ ಎಲ್ಲದಕ್ಕೂ ನೀವು ಮೆಹಂದಿ ಹಚ್ಚಬೇಕು, ಎಲ್ಲದೂ ಕಲರ್ ತುಂಬ ನ್ಯಾಚುರಲ್ ಕಲರ್ ನಿಮ್ಮ ಹೇರಿಗೆ ಸಿಗುತ್ತೆ. ಮೆಹಂದಿ ಕಲರ್ ಎಲ್ಲ ಅಪ್ಲೈ ಮಾಡಿದ್ಮೇಲೆ ಈ ಥರ ಒಂದು ಬನ್ ಹಾಕ್ಕೊಂಬಿಡಬೇಕು, ಒಂದು ಅರ್ಧ ಗಂಟೆ ಅಷ್ಟೇ ಹೇರಲ್ಲಿ ಇಟ್ಕೋಬೇಕು. ಯಾಕಂದರೆ ಜಾಸ್ತಿ ನಾವು ಹೇರಲ್ಲಿ ಮೆಹಂದಿ ಪ್ಯಾಕ್ ಹಾಕ್ಕೊಂಡ್ರೆ ಹೇರ್ ಫಾಲ್ ಶುರುವಾಗುತ್ತೆ, ಹೇರಲ್ಲಿ ಟೈಟ್ ಆಗಿಬಿಟ್ಟು ಮೆಹಂದಿ ಒಣಗ್ದಂಗೆ ಆಗಿಬಿಟ್ಟು ನಮ್ಮ ಹೇರ್ ಸಹಿತ ಕಿತ್ಕೊಂಬಂದ್ಬಿಡುತ್ತೆ. ಅರ್ಧ ಗಂಟೆ ಬಿಟ್ಟಮೇಲೆ ಸ್ವಲ್ಪ ಉಗುರು ಬೆಚ್ಚ ನೀರಲ್ಲಿ ನಿಮ್ಮ ಹೇರನ್ನು ವಾಶ್ ಮಾಡ್ಕೊಳ್ಳಿ. ನಿಮಗೆ ಇನ್ನೂ ಡಾರ್ಕಾಗಿ ಕಲರ್ ಬೇಕು ಅಂದರೆ ವಾರದಲ್ಲಿ 2 ಸಲ 3 ಸಲ ನೀವು ಮೆಹಂದಿ ಪ್ಯಾಕ್ ಹಾಕೋದ್ರಿಂದ ಒಳ್ಳೆ ಡಾರ್ಕ್ ಕಲರ್ ಬರುತ್ತೆ ನಿಮಗೆ.
ಮೆಹಂದಿ ಹಾಕಿದ್ಮೇಲೆ ನಮ್ಮ ಹೇರ್ ಸ್ಮೂತ್ ಆಗಬೇಕು, ಸಾಫ್ಟ್ ಆಗಬೇಕು ಅಂದರೆ ಒಂದು ಬಾಟಲ್ ನೀರಲ್ಲಿ ಒಂದು 3-4 ಹನಿ ಲಿಂಬೆಹಣ್ಣಿನ ರಸ ಹಾಕ್ಬಿಟ್ಟು ಕೂದಲಿಗೆ ಸ್ಪ್ರೈ ಮಾಡ್ಕೊಳ್ಳಿ. ಆವಾಗ ಇಲ್ಲ ಚಿಮುಕಿಸ್ಕೋಬೋದು, ಹಾಗೆ ಮಾಡಿದ್ರೂ ಕೂದಲು ತುಂಬಾ ಸ್ಮೂತ್ ಆಗುತ್ತೆ. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಲೈಕ್ ಕೊಡೋದಂತೂ ಮರೀಲೇಬೇಡಿ ಫ್ರೆಂಡ್ಸ್. ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್, ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.